ಸಿಕ್ಕಪಡುವಂಥ ಸುದ್ದಿ ಏನಪ್ಪ ಅಂದರೆ ಅದು ವಾಣಿವಿಲಾಸ ಆಸ್ಪತ್ರೆಯಲ್ಲಿ ಬೆಂಗಳೂರಲ್ಲಿ ಎರಡು ದಿನದ ಹಸುಗೂಸು ಕಳ್ಳತನ ಆಗಿದೆ. ವಾಣಿವಿಲಾಸ ಹೆರಿಗೆ ಆಸ್ಪತ್ರೆಯಿಂದ ಮಗುವನ್ನು ಕಳ್ಳತನ ಮಾಡ್ಕೊಂಡೋದ್ರು. ಮಗು ಕಿಡ್ನ್ಯಾಪ್ ಮಾಡಿದ ಆರೋಪಿಗಳು ಇದೀಗ ಅಂಧರಾಗಿದ್ದಾರೆ. ಈ ಕ್ಷಣ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಮತ್ತು ಸುದ್ದಿ ದೃಶ್ಯ. ಅಬ್ದುಲ್ ರಶೀದ್ ಮತ್ತು ಆರ್ಷಿಯಾ ಈ ದಂಪತಿಗಳಿಗೆ ಹೆಣ್ಣುಮಗು ಆಯಿತು. ಒಂಬತ್ತನೇ ತಾರೀಕು ನವೆಂಬರ್ ತಿಂಗಳು ಅವರಿಗೆ ಹೆಣ್ಣುಮಗು ಹುಟ್ಟಿತು. ಲಂಗ್ಸ್ನಲ್ಲಿ ನೀರಿದ್ದ ಕಾರಣ ಇಂಟೆನ್ಸಿವ್ ಕೇರ್ ಯೂನಿಟ್ನಲ್ಲಿ ಇಡಲಾಗಿತ್ತು. ನವೆಂಬರ್ 11ನೇ ತಾರೀಕು ಮಗುವನ್ನು ಕದ್ದು ಪರಾರಿಯಾದಂಥ ಲೇಡಿ, ನೀವು ನೋಡ್ತಿರುವಂಥ ಎಡಭಾಗದ ದೃಶ್ಯ, ಆಕೆನೇ ಕಳ್ಳಿ. ಸಿ ಸಿ ಟಿ ವಿಲಿ ಸರಿಯಾಗಿತ್ತು, ಮಗುವಿನ ಅಜ್ಜಿ ಅಂತ ಹೇಳಿ ಮಗುವನ್ನು ಕದ್ದಿದ್ದು ಆ ಹೆಣ್ಮಗಳು. ಗೊತ್ತಿಲ್ಲಪ್ಪ ಹೆಂಗೆ ಮಿಸ್ಟೇಕ್ ಮಾಡ್ತಾರೆ ಈ ಹಸ್ತಾಂತರ ಮಾಡೋರು ಕೊಡೋರೆಲ್ಲ, ಹೆಂಗೆ ಯಾರ್ಯಾರಿಗೋ ಕೊಟ್ಬಿಡ್ತಾರೆ ಅಂತ ಗೊತ್ತಿಲ್ಲ. ಹಾಸ್ಪಿಟಲ್ನವರು ವೆರಿಫೈ ಮಾಡಿದೆ, ಪೋಷಕರು ಅಂತ ಬಂದವರಿಗೆ ಮಗು ಕೊಟ್ಟಿರೋ ಆರೋಪ ಇದೆ. ಮಗುವನ್ನು 80,000 ರೂಪಾಯಿಗೆ ಮಾರಾಟ ಮಾಡಿದರು. ಓಹೋ ಹೋ, ಕುಮಾರಸ್ವಾಮಿ ಲೇಔಟ್ನಲ್ಲಿ ಮಾರಾಟ ಮಾಡಿದ್ರಂತೆ ಈ ಆರೋಪಿಗಳು. ಆರೋಪಿಗಳನ್ನು ಬಂಧಿಸಿ ಮಗುವನ್ನು ರಕ್ಷಣೆ ಮಾಡಿದ್ದಾರೆ ವಿವಿಪುರಂ ಪೊಲೀಸರು. ನೀವು ನೋಡ್ತಿರುವಂತಹ ದೃಶ್ಯ, ಎಡಭಾಗದಲ್ಲಿ ಕಳ್ಳಿ, ಬಲಭಾಗದಲ್ಲಿ ಫೈನಲಿ ಆ ಮಗು ತಾಯಿಯ ಮಡಿಲಿಗೆ ಬಂದಿದೆ. ಅದಕ್ಕಿಂತ ಪುಣ್ಯ ಇನ್ನೇನು. ಆದರೆ ಎರಡು ದಿನದ ಈ ಮಗು ಲಂಗ್ಸ್ನಲ್ಲೇನೋ ನೀರಿತ್ತು ಅಂತ ಐ ಸಿ ಯು ಕೇರ್ಗೆ ಐ ಸಿ ಯುನಲ್ಲಿ ಇಟ್ಟಿದ್ರು. ಅಲ್ಲಿಗೆ ಬಂದು ನಾನು ಅಜ್ಜಿ ಅಂತೆಲ್ಲ ಹೇಳಿ, ಅವರು ಗೊತ್ತಿಲ್ಲ ಏನು ಚೆಕ್ ಮಾಡಿದ್ರು ಇಲ್ಲೋ ಗೊತ್ತಿಲ್ಲ, ಹಂಗೆ ಎತ್ಕೊಳ ಕೈ ಕೊಟ್ಟಿದ್ದಾರೆ. ಆ ಹೆಣ್ಣುಮಗಳು ಹಂಗೆ ತಗೊಂಡು ಅಲ್ಲಿಂದ ಎಸ್ಕೇಪ್, 80,000 ರೂಪಾಯಿಗೆ ಮಾರಾಟ ಮಾಡಿದ್ದಾರೆ ಕುಮಾರಸ್ವಾಮಿ ಲೇಔಟ್ನ ಇನ್ನೊಬ್ಬರಿಗೆ. ಹೋಗ್ತಾ ಇದ್ದಾರಲ್ಲ ಅದೇ ಹೆಣ್ಣುಮಗಳು. 80,000 ರೂಪಾಯಿಗೆ ಫೈನಲಿ ಆ ಟ್ರ್ಯಾಕಿಂಗ್ ಆಯಿತು. ಪೊಲೀಸ್ನವರು ಕೂಡ ಕಂಡುಹಿಡಿದ್ರು, ಆಕೆಯನ್ನು ಅರೆಸ್ಟ್ ಮಾಡಿದ್ರು. ಆಕೆ ಅಂತಲ್ಲ, ಇದೊಂದು ಜಾಲ. ಇದು ಇದೇ ಥರ ವಾಣಿವಿಲಾಸಲ್ಲಿ ಈ ಥರ ಪ್ರಕರಣ ಆಗ್ತಿರೋದು ಇದೇನು ಮೊದಲಲ್ಲ, ಅದು ನಿಮ್ಮ ಗಮನದಲ್ಲಿರಲಿ. ಬಟ್ ಸ್ಟಿಲ್ ಯಾಕೆ ಅವಾಗವಾಗ ಈ ಆರೋಪಗಳು, ಅವಾಗವಾಗಿ ನೆಗ್ಲಿಜೆನ್ಸಿ ಅಂತ ಮಾತ್ರ ಗೊತ್ತಾಗ್ತಿಲ್ಲ. ಫೈನಲಿ ಗುಡ್ ನ್ಯೂಸ್ ಏನಪ್ಪ ಅಂದರೆ ಆ ಹೆಣ್ಣುಮಗು ಏನಿದೆ, ಎರಡು ದಿನದ ಹೆಣ್ಣುಮಗು ಮತ್ತೆ ತಾಯಿ ಮಡಿಲಿಗೆ ಬಂದಿದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಮಂಜು. ಗುಡ್ ಮಾರ್ನಿಂಗ್. ಒಂದು ಕಡೆ ಸಮಾಧಾನ, ಆ ಮಗು ತಾಯಿ ಮಡಿಲಿಗೆ ಬಂತು ಅಂತ, ಬಟ್ ಆತಂಕ ಈ ಥರದವ್ರು ಎಷ್ಟು ಜನ ಇದ್ದಾರೋ ವಾಣಿ ವಿಲಾಸಲ್ಲಿ, ಇದೇನು ಮೊದಲಲ್ಲ. ಬಟ್ ಯಾಕಿದು ಅವಾಗವಾಗ ಮರುಕಳಿಸ್ತಾ ಇರುತ್ತೆ, ಯಾಕೆ ಕ್ರಾಸ್ ಚೆಕ್ ಮಾಡಲ್ಲ, ಯಾಕೆ ಹಿಂಗೆ ಆಗ್ತಾ ಇದೆ? ಖಂಡಿತ ಹರೀಶ್, ಈಗ ಪೊಲೀಸರು ಕೂಡ ಒಂದು ಅನುಮಾನ ವ್ಯಕ್ತ ಮಾಡ್ತಿರುವಂತದ್ದು ವಾಣಿ ವಿಲಾಸ ಆಸ್ಪತ್ರೆ ಸಿಬ್ಬಂದಿಯ ಮೇಲೆನೆ. ಯಾಕಂದ್ರೆ ಹುಟ್ಟಿದಂತಹ ಎರಡು ದಿನದ ಮಗುಗೆ ಒಂದು ರೀತಿ ಪ್ರಾಬ್ಲಮ್ ಇತ್ತು ಅಂತ ಐಸಿಯುನಲ್ಲಿ ಇಟ್ಟಿದ್ರು. ಎರಡು ದಿನ ಟ್ರೀಟ್ಮೆಂಟ್ ಕೂಡ ಕೊಟ್ಟಿದ್ರು. ಟ್ರೀಟ್ಮೆಂಟ್ ಆದಂತಹ ಬಳಿಕ ಮಗುವಿನ ಪೋಷಕರು ಅಂತ ಹೇಳ್ಕೊಂಡು ಬಂದಂತಹ ಅವರ ಕೈಗೆ ಮಗುವನ್ನು ಕೂಡ ಅಷ್ಟೇ ಕೊಟ್ಟು ಕಳಿಸಿದ್ದಾರೆ. ಹೀಗೆ ಮಗುವನ್ನು ಕೊಟ್ಟು ಕಳಿಸಿದಂತ ಬಳಿಕ ಆ ಒಂದು ಮಗುವನ್ನ ಆಯಿಷಾ ಎಂಬಾಕೆ ತೆಗೆದುಕೊಂಡೋಗಿ ಕುಮಾರಸ್ವಾಮಿ ಲೇಔಟ್ ನಲ್ಲಿ ಸುಮಾರು 80,000ಕ್ಕೆ ಮಗುವನ್ನು ಕೂಡ ಅಷ್ಟೇ ಮಾರಾಟ ಮಾಡಿದ್ರು. ಈ ಬಗ್ಗೆ ಪೊಲೀಸರು ಕೂಡ ಅಷ್ಟೇ, ವಿಪುರಂ ಪೊಲೀಸರು ಆಸ್ಪತ್ರೆ ಹೋಗಿ ಎನ್ಕ್ವೈರಿಯನ್ನ ಮಾಡಿದ್ರು, ಜೊತೆ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳನ್ನು ಕೂಡ ವಶಪಡಿಸಿಕೊಂಡಿದ್ರು. ಇದರ ಬೆನ್ನಲ್ಲಿ ಈಗ ಆಯಿಷಾ ಎಂಬಾಕೆಯನ್ನ ಅರೆಸ್ಟ್ ಮಾಡಿದ್ರೆ, ಜೊತೆಗೆ ಇನ್ನೂ ಮೂವರನ್ನು ಕೂಡ ಅಷ್ಟೇ ಆಕೆಯ ಜೊತೆಗೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರಮುಖವಾಗಿ ಆಯಿಷಾಗೆ ಹಿಂದೆ ಕೂಡ ಇದೇ ರೀತಿ ಪಡ್ಕೊಂಡು ಹೋಗ್ತಿದ್ದೆ ಅನ್ನೋ ಸಾಕಷ್ಟು ಅನುಮಾನಗಳಿವೆ. ಜೊತೆಗೆ ಇದನ್ನ ಅಲ್ಲಿನ ಸಿಬ್ಬಂದಿಯವರೇನಾದ್ರೂ ಇನ್ವಾಲ್ವ್ಮೆಂಟ್ ಆಗಿದ್ರೆ ಅನ್ನೋ ಅನುಮಾನಗಳಿವೆ. ಸದ್ಯಕ್ಕೀಗ ವಿವಿಪುರಂ ಪೊಲೀಸರು ಯಾರು ಸಿಕ್ಕೊಂಡಿದ್ರು, ನಾಲ್ಕು ಜನ, ಅವ್ರ ಕಸಬೆ ಇದೇನಾ? ಈ ಪೊಲೀಸರು ಅದೇ ಅನುಮಾನ ವ್ಯಕ್ತ ಮಾಡ್ತಿದ್ರು. ಯಾಕಂದ್ರೆ ಅಕ್ಕಪಕ್ಕದ ಪೊಲೀಸ್ ಠಾಣೆಗಳಲ್ಲಿ ಕೂಡ ಇದೇ ರೀತಿ ಚಿಕ್ಕ ಚಿಕ್ಕ ಪುಟ್ ಪುಟ್ ಮಕ್ಕಳು ಕಿಡ್ನಾಪ್ ಆಗಿರೋದ್ರ ಬಗ್ಗೆ ವರದಿ ಆಗಿದೆ. ಬಹುಶಃ ಇವರೇ ಈ ರೀತಿ ಅದನ್ನು ಕೂಡ ಕಿಡ್ನಾಪ್ ಮಾಡಿರುವಂತಹ ಶಂಕೆ ಕೂಡ ಸಹ ಪೊಲೀಸರು ವ್ಯಕ್ತ ಮಾಡ್ತಿದ್ರೆ. ಸದ್ಯಕ್ಕೆ ಮಗು ಈ ಒಂದು ಮಗುವನ್ನು ಕೂಡ ರಕ್ಷಣೆ ಮಾಡಿದ್ರು. ಯಾಕಂದ್ರೆ ಕೇವಲ ಎರಡು ದಿನದ ಮಗುವನ್ನು ಇವ್ರು ತಗೊಂಡೋಗಿದ್ದು, ಕೆಲವೊಂದು ರೀತಿ ಪೋಷಕರು ಕೂಡ ಸಂತೋಷ ಕೊಡದಾಗಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಕೂಡ ಇವರ ಒಂದು ಜಾಡಿ ಏನು, ಇವ್ರ ಹಿನ್ನೆಲೆ ಏನು, ಹಿಂದೆ ಕೂಡ ಇದೇ ರೀತಿ ಮಕ್ಕಳನ್ನ ಕಿಡ್ನಾಪ್ ಮಾಡಿದೆ ಅನ್ನೋದ್ರ ಬಗ್ಗೆ ಪೊಲೀಸ್ ಈಗ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಶುರು ಮಾಡಿದ್ದಾರೆ. ಹರಿ, ರೈಟ್, ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್. ಈ ಕ್ಷಣದ ಮಾಹಿತಿಗಾಗಿ, ಎರಡು ದಿನದ ಹಸುಗೂಸು ಕಳ್ಳತನ ಆಗಿತ್ತು ವಾಣಿವಿಲಾಸ ಆಸ್ಪತ್ರೆಯಲ್ಲಿ. 9ನೇ ತಾರೀಕು ಮಗು ಹುಟ್ಟಿದೆ, ಇಮಿಡಿಯೇಟ್ ಆಗಿ ಲಂಗ್ಸ್ನಲ್ಲಿ ನೀರು ತುಂಬಿಕೊಂಡಿದೆ ಅಂತ. ಆ ಮಗುವನ್ನು ಐ ಸಿ ಯುಗೆ ಶಿಫ್ಟ್ ಮಾಡ್ತಾರೆ. ಅದಾಗಿ ಎರಡು ದಿನಕ್ಕೆ ಇಮ್ಯಾಜಿನ್ ಮಾಡಿ, ಐ ಸಿ ಯುನಲ್ಲಿರೋ ಒಂದು ಮಗುನ ಸಡನ್ ಆಗಿ ಯಾರೋ ಬರ್ತಾರೆ ಅವ್ರಿಗೆ ಎತ್ಕೊಂಡು ಹೋಗಕ್ಕೆ ಪರ್ಮಿಷನ್ ಕೊಟ್ಬಿಡ್ತಾರೆ ಅಂದರೆ, ಅದಕ್ಕೆ ಪೊಲೀಸರಿಗೆ ಅನುಮಾನ ವ್ಯಕ್ತಪಡಿಸಿರೋದು. ವಾಣಿವಿಲಾಸ್ ಸಿಬ್ಬಂದಿಗಳಿಂದ ಹಿಡಿದು ಎಲ್ಲರನ್ನು ಕೂಡ ಈಗ ಎನ್ಕ್ವೈರಿ ಮಾಡ್ತಿದ್ದಾರೆ. ಬೆಂಗಳೂರಿನಲ್ಲಿ